ಬೆಳ್ತಂಗಡಿ ತಾಲೂಕಿನ ಕಾರಂಬಾರು ಎಂಬಲ್ಲಿ ಚಿಗುರಿರುವಂತ ಅಡಿಕೆ ಗಿಡಗಳು ಏನಿದೆ ಮರಗಳು ಇದರ ಮೇಲೆ ವಿಷಪೂರಿತ ರಾಸಾಯನಿಕವನ್ನ ಸಿಂಪಡಿಸಿ ನಾಶಗೈದಿರುವಂತ ಒಂದು ಘಟನೆ ನಡೆದಿದೆ ಸುಮಾರು 200 ಕ್ಕೂ ಅಧಿಕ ಅಡಿಕೆ ಮರಗಳು ಇದರಿಂದ ನಾಶವಾಗಿದೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಆ ಕೃಷಿಕ ಕುಟುಂಬ ಅನ್ನುವಂತದ್ದು ಈಗ ನೊಂದು ಹೋಗಿರುವಂತ ಒಂದು ಘಟನೆ ಇದು ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಾರಂಬಾರು ಎಂಬಲ್ಲಿ ಸುಮಾರು 200 ಅಡಿಕೆ ಸಸಿ ಅಡಿಕೆ ಗಿಡ ಏನಿದೆ ಇದಕ್ಕೆ ವಿಷಪೂರಿತವಾಗಿರುವಂತ ರಾಸಾಯನಿಕವನ್ನ ಸಿಂಪಡಿಸಿ ರಾತ್ರಿ ಹೊತ್ತಿನಲ್ಲಿ ನಾಶಗೈದಿರುವಂತ ಒಂದು ಘಟನೆ ಚಿಗುರಿದ್ದಂತ ಒಂದು ಅಡಿಕೆ ಸಸಿಗಳು ಗಿಡಗಳು ಅದು ಸುಮಾರು 200 ಕ್ಕೂ ಅಧಿಕ ಅಡಿಕೆ ಗಿಡಗಳು ಅಲ್ಲಿತ್ತು ಇದಕ್ಕೆ ರಾಸಾಯನಿಕವನ್ನ ಸಿಂಪಡಿಸಿದ್ದಾರೆ ಅದು ಕೂಡ ವಿಷಪೂರಿತವಾಗಿರುವಂತ ರಾಸಾಯನಿಕ ಇದರಿಂದಾಗಿ ಆ ಅಡಿಕೆ ಮರಗಳು ನಾಶವಾಗಿರುವಂತ ಒಂದು ಘಟನೆ ಕಾರಂಬಾರು ಪ್ರದೇಶದ ಗುಡ್ಡಾಜೆ ನಿವಾಸಿ ಹರೀಶ್ ರಾ ಇವರ ತೋಟದಲ್ಲಿ ನಡೆದಿರುವಂತ ಒಂದು ಘಟನೆ ಸೋ ಅಡಿಕೆ ಕೃಷಿ ಜೀವನದ ಒಂದು ಆಧಾರ ಎಷ್ಟು ಜನರಿಗೆ ಅದು ಕೂಡ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆ ಕೃಷಿಯ ಮೇಲೆ ಡಿಪೆಂಡ್ ಆಗಿರುವಂತ ಕೃಷಿಕರನ್ನ ನಾವು ನೋಡ್ತೀವಿ ಆ ಗಿಡಗಳನ್ನ ಆ ಸಸಿಗಳನ್ನ ಮೇಲೆ ತರಬೇಕು ಅಂದ್ರೆ ಎಷ್ಟು ಕಷ್ಟಪಡುತ್ತಾರೆ ಅದರ ಹಿಂದೆ ದಿನನಿತ್ಯ ಎಷ್ಟು ಕೆಲಸಗಳನ್ನ ಮಾಡುತ್ತಾರೆ ಅದು ಫಸಲು ಕೊಡುತ್ತೆ ಅನ್ನುವಂತ ಒಂದು ಕ್ಷಣ ಅವರು ನೆಟ್ಟುಸಿರನ್ನ ಬಿಡುವಂತ ಒಂದು ವಿಚಾರ ಸೋ ಇಲ್ಲಿ ನಾವು ನೋಡಬಹುದು 200 ಕ್ಕೂ ಅಧಿಕ ಅಡಿಕೆ ಸಸಿಗಳಿಗೆ ವಿಷಪೂರಿತ ರಾಸಾಯನಿಕವನ್ನ ಸಿಂಪಡಿಸಿ ನಾಶಗೈದಿರುವಂತ ಒಂದು ಘಟನೆ ನಡೆದಿದೆ ರಾತ್ರಿ ಹೊತ್ತಿನಲ್ಲಿ ದುಷ್ಕರ್ಮಿಗಳು ಬಂದಿದ್ದಾರೆ ವಿಕೃತ ಮನಸ್ಸಿನ ದುಷ್ಕರ್ಮಿಗಳು ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ ಸೋ ಘಟನೆಯನ್ನ ತಿಳಿದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಡಿಕೆ ಮರದ ಸ್ಯಾಂಪಲ್ ಅನ್ನು ಪಡೆದು ಲ್ಯಾಬ್ ಗೆ ಕಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಯ ಒಂದು ವಿಚಾರ ಏನು ಆ ವರದಿಯಲ್ಲಿ ಏನು ಬರುತ್ತೆ ಅನ್ನುವಂತ ವಿಚಾರವಾಗಿ ಈಗಾಗಲೇ ಅವರು ಕಾಯ್ತಾ ಇದ್ದಾರೆ ಸೋ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಅನ್ನುವಂತದ್ದು ದಾಖಲಾಗಿದೆ ತುದಿ ಭಾಗಕ್ಕೆ ಬೇಕು ತಿರುಕಿ ತಿರುಕಿನ ಸೈಪ್ ಆ ರೀತಿ ತಿರುಕಿ ಮಾತ್ರ ಒಂಜಿ ಬಕ್ಕದ್ದು ಲೈಟ್ ಎಂಜ ದೈ ಉಟ್ಟೇರು ಕೈ ಕೆಕ್ಕನ ದೈವ ಉಟ್ಟೇರು ಕೈ ಅವಂಡು ಅರಚೆ ದೈ ಆಯ್ತು ಮಲ್ಲ ಮಲ್ಲ ದೈ ಎಕ್ಕನ್ನ ಉಪ ಎಕ್ಕನ್ನೆಲ್ಲ ಬಿಡ್ತೇವೆ ಸೊ ತೋಟದ ಮಾಲಕರಾಗಿರುವಂತ ಹರೀಶ್ ರೈ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಅವರೇ ನಮಸ್ತೆ ಸರ್ ಏನು ಇದು ಘಟನೆ ನಡೆದಿರುವಂತದ್ದು ಯಾತಕ್ಕಾಗಿ ಕೃತ್ಯ ನಡೆದಿರಬಹುದು ಯಾರ ಮೇಲೆ ಆದರೂ ತಮಗೆ ಅನುಮಾನ ಇದೆಯಾ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಭೇಟಿ ನೀಡಿರುವಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ದಾರೆ ಏನು ಹೇಳ್ತೀರಾ ಎಷ್ಟು ವರ್ಷದ ಸಸಿಗಳು ಇದು ಗಿಡಗಳು ಎಷ್ಟು ವರ್ಷದ್ದು ಎರಡು ವರ್ಷ ಎರಡು ವರ್ಷ ಅಂದ್ರೆ ಎಲ್ಲವೂ ಕೂಡ ಗಿಡಗಳೇ 200 ಕ್ಕೂ ಅಧಿಕ ಗಿಡಗಳು ಇತ್ತು ಅಲ್ಲಿ ಅಲ್ಲ ಹೌದೌದೌದು ಒಟ್ಟು 285 ಸಸಿ ಆ ತೋಟದಲ್ಲಿ ಓಕೆ ಅದರಲ್ಲಿ 70 ಹೋಗಿದೆ ನಾವು ಲೆಕ್ಕ ಮಾಡಿ ಲೆಕ್ಕ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಪಕ್ಕಟ್ಟ ಆಗ್ತದೆ ನೋಡುವ ಲೆಕ್ಕ ಮಾಡಿ ನಿಲ್ಲೋಷ್ಟು ಗೊತ್ತಿಲ್ಲ ಓಕೆ ಅಂದ್ರೆ ಇದು ವಿಷಪೂರಿತವಾಗಿರುವಂತ ರಾಸಾಯನಿಕ ಮೇಬಿ ಏನ್ ಹೇಳ್ತಾರೆ ಅದು ಡೇಟ್ ಫಾರ್ ಆಗಿರುವಂತ ಎಣ್ಣೆ ಅಂತ ಓಕೆ ಅದನ್ನ ಹಾಕಿ ನಾಶಪಡಿಸಿದ್ದಾರೆ ಹೌದು ಹೌದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ದೂರ ಕೊಟ್ಟಿದ್ದೀರಾ ಅಂದ್ರೆ ವ್ಯಕ್ತಿ ಅಂದ್ರೆ ನಾವು ಯಾರನ್ನು ನೋಡಿಲ್ಲ ಓಕೆ ನೇರ ಒಬ್ಬರ ಹೆಸರನ್ನು ಹೇಳುವಂತಿಲ್ಲ ಓಕೆ ಯಾರ ಮೇಲಾದ್ರೂ ಅನುಮಾನ ಏನಾದ್ರೂ ಇದೆಯಾ ಸರ್ ನಿಮಗೆ ಇಲ್ಲ 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 ಏನು ಏನಿಲ್ಲ
ಇತ್ತ ಶಾಸಕರು ಅಷ್ಟೇ, ಯಾರನ್ನು ನಮಗೆ ಅಲ್ಲಿ ಒಬ್ಬ ಮಾತನಾಡಿದ್ದಾರಂತ ಹೇಳಿ ಅವರನ್ನು ಹೇಳುವಾಗಿಲ್ಲ, ನಾವು ನೋಡಿಲ್ಲ. ಸರಿ, ಈಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಘಟನೆಯನ್ನು ಅರಿತಿದ್ದಾರೆ. ಸೊ ಪರಿಶೀಲನೆಯ ಬಳಿಕ ವಿಚಾರ ಅವರಿಗೆ ಸ್ಪಷ್ಟವಾದ್ರೆ ಏನಾದರೂ ಪರಿಹಾರ ಏನಾದರೂ ಸಿಗಬಹುದಾ, ಏನಾದರೂ ನಿರೀಕ್ಷೆ ಇದೆ ಇದರ ಬಗ್ಗೆ? ನಮ್ಗೆ ಏನಂತ ಗೊತ್ತಾಗಲಿಲ್ಲ ಸರ್, ಎಂದರೂ ಒದಗಿಸಿಕೊಟ್ರೆ ಅವರು ನಮ್ಮಿಂದ ಏನು ಹೇಳುವಾಗಿಲ್ಲ. ನಮ್ದು ಗಿಡ ಹೊರದು ಹೋಯ್ತಲ್ಲ, ಎಷ್ಟು ಪರಿಹಾರ ಕೊಟ್ರು ನಮ್ದು ಗಿಡ ಹೋಯ್ತಲ್ಲ, ಗಿಡ ಅಷ್ಟು ದೊಡ್ಡ ಗಿಡ ಮುಂದೆ ಆಗುದಿಲ್ಲ. ಯಾಕಂದ್ರೆ ಒಂದು ಅಡಿಕೆ ಮರವನ್ನ ಬೆಳೆಸುವಂತದ್ದು ಚಿಕ್ಕ ಮಗುವನ್ನ ನಾವು ಯಾವ ರೀತಿ ಸಾಕ್ತೇವೆ ಅದೇ ರೀತಿ ಸಾಕ್ಬೇಕು. ಮತ್ತೆ ಈಗ ನಾವು ಅಲ್ಲಿ ಶಿವಮೊಗ್ಗ ಅಲ್ಲಿ ಫೋನ್ ಮಾಡಿ ಕೇಳಿದೆವು, ಇಲ್ಲಾಗ ಇನ್ನು ಆ ಗಿಡಕ್ಕೆ ಬುಡಕ್ಕೆ ನೆಡಬೇಕಾದ್ರೆ ಸಾಧಾರಣ 3 ತಿಂಗಳು ಬಿಡ್ಬೇಕು ಅಂತ ಹೇಳಿದ್ರು. ಅದ್ರಲ್ಲಿ ವಿಷದ ಎಲ್ಲ ಅಂಶ ಇರ್ತದೆ ಮಣ್ಣಲ್ಲಿ, ಅಂದ್ರೆ ಸತ್ವ ಮಣ್ಣಲ್ಲಿ ಇನ್ನು ಕೂಡ ಇರುತ್ತೆ ಬೇರೆ ಗಿಡಗಳಿಗೆ. ಇನ್ನು ಸಾಯುವಾಗ ಇಳಿಯುತ್ತೆ ಅದು, ಮತ್ತೆ ಅಲ್ಲಿ ಮಣ್ಣಲ್ಲಿ ಜಾಸ್ತಿ ಆಗ್ತದಲ್ಲ, ಅದಕ್ಕೆ 3 ತಿಂಗಳ ನಂತರ ಅದನ್ನ ಏನಾದ್ರೂ ಒಂದು ಸುಟ್ಟು ಏನಾದ್ರು ಮಾಡ್ಬೇಕಷ್ಟೇ. ಎಸ್, ಓಕೆ ಸರ್, ಆದಷ್ಟು ಬೇಗ ನಿಮಗೆ ನ್ಯಾಯ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ನಾವು ಅಷ್ಟೇ ಹೇಳುದು, ದೇವ ದೇವರ ನಮ್ಮ ಭೂಮಿಯಲ್ಲಿ ಇದ್ರೆ ಅವರಿಗೆ ತೋರಿಸಿ ಕೊಡ್ತಾರೆ, ಯಾರೇ ಆಗ್ಲಿ ಅದು ಬಾಯಿ ಬರದ ಹೋಗ್ತಲ್ಲ ಅಡಿಕೆ ಗಿಡ. ಖಂಡಿತ ಸರ್, ಖಂಡಿತ. ಅದು ಕೂಡ ವಿಕೃತ ಮನಸ್ಥಿತಿ ಅವರೇ ಯಾರೋ ಮಾಡಿರ್ಬೇಕು. ಅದೇ 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 ವಿಕೃತ ಮನಸ್ಸಿನವರು ಯಾರೋ, ಇದ್ರೊಂದು ಮನುಷ್ಯತ್ವ ಅಂತ ಇದ್ರೆ ಈ ಕೆಲಸವನ್ನು ಯಾರು ಮಾಡಲ್ಲ. ಇಷ್ಟು ಸಾಧಾರಣ ಮೊನ್ನೆಯಿಂದ ಈವರೆಗೆ ಒಂದು ಸಾಧಾರಣ ಒಂದು 300-400 ಜನ ಬಂದ್ರು ನೋಡ್ಲಿಕ್ಕೆ, ಎಲ್ಲಾ ಬಂದಾರೋ ಏಳೋದು ಇಷ್ಟೆ, ಯಾರು ಮಾಡಿದ್ರು ಗೊತ್ತಿಲ್ಲ. ಮಾಡಿದವರು ತಕ್ಕ ಅದಕ್ಕೆ ಶಿಕ್ಷೆ ಅನುಭವಿಸಬೇಕು. ಖಂಡಿತ ಸರ್, ಖಂಡಿತ ಖಂಡಿತ. ನಮ್ದು ತುಳುನಾಡಿದ್ದು ದೈವ ದೇವರಿದ್ದಂತ ಜಾಗ ಅಲ್ಲ, ಅಂತೇಳಿದೆ ಇಲ್ಲಿ ನಾವು ಆರಾಧನೆ ಮಾಡುದು ನಾಗದೇವರನ್ನು, ಭೂತ ದೇವರನ್ನು ಆರಾಧನೆ ಮಾಡುದು ನಮ್ಮ ಜಾಗದಲ್ಲಿ. ಅವರು ಧರ್ಮ ಶಕ್ತಿ ಇದ್ರೆ ಅವ್ರು ತೋರಿಸಿ ಬರ್ತಾ ಇದ್ದ ಅಷ್ಟೇ, ನಮ್ಗೆ ಅಷ್ಟೇ. ಅಲ್ಲಿವರೆಗೆ ನೆಮ್ಮದಿ, ಅಲ್ಲಿವರೆಗೆ ಎಷ್ಟಾದ್ರು ಎಷ್ಟು ಧೈರ್ಯ ಹೇಳಿದ್ರು ಮನಸ್ಸಲ್ಲಿ, ಒಂದು ಇದಿರ್ತಾರೆ, ಫೀಲಿಂಗ್ ಇರ್ತಾರೆ, ಹೀಗೆ ಆಯ್ತು ಅಂತ ಹೇಳಿ. ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳು ಸರ್, ಧನ್ಯವಾದಗಳು. ಸರಿ ಸರಿ, ಆಯ್ತು ಆಯ್ತು. ನಮ್ದು ಕೆಳಗೆ ಗದ್ದೆಯಲ್ಲಿ ಸಾಧಾರಣ ಒಂದು 285 ಸಸಿ ಇದೆ. ಆ 285 ಸಸಿಯಲ್ಲಿ ನಾವು ಮೊನ್ನೆ ಉಳ್ಳಿಗೆ ಹೋಗುವಾಗ ಸಾಧಾರಣ ಒಂದು 2-3 ಗಿಡ ಎಂಥದ ಕೆಂಪಾಗಿದೆ ರೀತಿ ನನಗೆ ಕಂಡಿತ್ತು. ಅದಕ್ಕೆ ನಾನು ಎಂಥ ಮಾಡಿದ್ದು ಎಂಥದ ರೋಗ ಇರ್ಬೋದು ಅಂತ ಅನಿಸಿದೆ. ಅದ ನಂತರ ನಮ್ಮದು 2-3 ಇಲ್ಲಿ ಕೃಷಿಕರಿದೆ, ದೊಡ್ಡ ದೊಡ್ಡ ತೋಟದಾರಿದೆ, ಅವರಿಗೆ ನಾನು ಫೋನ್ ಮಾಡಿದೆ, ನನ್ನ ಏನೋ ಒಂದು ಗಿಡ ಒಂದು ಕೆಂಪಾದ ರೀತಿಯಲ್ಲಿ ಇದೆ ಎಂತ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿದೆ. ಅವ್ರು ಬಂದರು, ಬಂದು ನೋಡಿದಾಗ 2-3 ಗಿಡ ಎಲ್ಲ ನಾವೆಲ್ಲ ಸುತ್ತ ತಿರುಗಾಡಿದಾಗ ಸಾಧಾರಣ ಒಂದು 200 ಸಸಿವರೆಗೆ ಏನೋ ತುದಿ ಬಾಕೆ, ಅಡಿಕೆ ಗಿಡ ತುದಿ ಬಾಕೆ ಉಂಟಲ್ಲ ಅದಕ್ಕೆ ಏನೋ ಸ್ಪ್ರೇ ಮಾಡಿ ಗಿಡವನ್ನು ಕೊಂದಿದ್ದಾರೆ. ಹಾಗೆಂತೇಳಿ ಬುಡಕ್ಕೆ ಏನಾಗಲಿಲ್ಲ, ಗಿಡ ಅಥವಾ ಬೆಳ್ತಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟೆವು, ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇವೆ. ನಮ್ದು ಅನಿಸಿಕೆ ಏನಂದರೆ ನೀವು, ನಾವು ತುಂಬ ಕಷ್ಟಪಟ್ಟು ಅಡಿಕೆ ಗಿಡ ನೆಟ್ಟಿದ್ದೇವೆ, ನಮಗೆ ನ್ಯಾಯ ಬೇಕು, ನಮಗೆ ಯಾರು ಶತ್ರುಗಳು ಇಲ್ಲ, ಅದಕ್ಕೆ ನಮಗೆ ನ್ಯಾಯ ನೀವೇ ಒದಗಿಸಿ ಕೊಡಬೇಕು. ಚಾನಲ್ ಮೂಲಕ ನಾವು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಗದ್ದೆ ಅಡಿಕೆ ಗಿಡಕ್ಕೆ ವಿಷ ಹಾಕಿದ್ದಾರೆ, ಅವರು ಯಾರು ಅಂತ ನಮಗೆ